ಇವತ್ತು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆಯುಕ್ತರು ನಿರ್ದೇಶಕರು ಹಾಗೇನೆ ಪದವಿ ಪೂರ್ವ ಇಲಾಖೆಯ ನಿರ್ದೇಶಕರು ಮತ್ತೆ ಇತರೆ ಅಧಿಕಾರಿಗಳ ಜೊತೆ ಸಮಾಲೋಚನಾ ಸಭೆನ ನಾವು ಮಾಡಿದ್ದೀವಿ ಈ ಸಭೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀ ನರಸಿಂಹಮೂರ್ತಿ ಅವರು ಕೂಡ ಭಾಗವಹಿಸಿದರು ಹಾಗೇನೇ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದರು ಎರಡು ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ಸಭೆ ನಡೆದು ಎಲ್ಲರ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡಿದ್ದೀವಿ ಮೊದಲನೇದು ಬಹಳ ದಿವಸದಿಂದ ಶಿಕ್ಷಕರ ವರ್ಗಾವಣೆ ಒಂದು ಪ್ರಕ್ರಿಯೆ ಬೇರೆ ಬೇರೆ ಕಾರಣದಿಂದ ಮುಂದೆ ಹೋಗ್ತಾ ಇತ್ತು ಕಳೆದ ಬಾರಿ ಪ್ರಾರಂಭ ಮಾಡಬೇಕು ಅಂದಾಗ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂತು ಇವತ್ತು ಆ ಕುರಿತು ನಾವು ಎಲ್ಲಾನು ಕೂಡ ಚರ್ಚೆ ಮಾಡಿದೀವಿ ಚುನಾವಣಾ ನೀತಿ ಸಂಹಿತೆಯ ಅವಧಿ ಮುಗಿದ ಮೇಲೆ ಮುಗಿದ ತಕ್ಷಣ ನಮ್ಮ ವರ್ಗಾವಣೆಯ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆ ದಿನಾಂಕವನ್ನು ಕೂಡ ಚುನಾವಣಾ ಆಯೋಗ ಜೊತೆನೂ ಕೂಡ ಮಾತಾಡಿ ದಿನಾಂಕವನ್ನು ಕೂಡ ಘೋಷಿಸಲಾಗುತ್ತೆ ಈ ವರ್ಗಾವಣೆಗೆ ಸಂಬಂಧಪಟ್ಟಂಗೆ ಅಗತ್ಯ ಇರುವ ಎಲ್ಲಾ ಪೂರ್ವಭಾವಿ ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಜೊತೆ ಸುಮಾರು ದಿವಸದಿಂದ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವರ್ಗಾವಣೆ ಪ್ರಕ್ರಿಯೆಯನ್ನು ಕೂಡ ಸ್ಥಗಿತಗೊಂಡಿತ್ತು ಇವತ್ತಿನ ಚರ್ಚೆಯ ನಂತರ ಪದವಿ ಪೂರ್ವ ಶಿಕ್ಷಣ ಉಪನ್ಯಾಸಕರ ವರ್ಗಾವಣೆ ಪ್ರಕ್ರಿಯೆ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಪ್ರಾಂಶುಪಾಲರ ಹುದ್ದೆಗೆ ಪದೋನ್ನತಿ ನೀಡುವ ಪ್ರಕ್ರಿಯೆ ಮತ್ತು ವರ್ಗಾವಣೆ ಅದನ್ನು ಮುಗಿಸಿ ವರ್ಗಾವಣೆಯನ್ನು ಕೂಡ ಪ್ರಾರಂಭ ಮಾಡಿಸ್ತೀವಿ ಚುನಾವಣಾ ನೀತಿ ಸಂಹಿತೆ ಮುಗಿದ ತಕ್ಷಣವೇ ಉಪನ್ಯಾಸಕರ ವರ್ಗಾವಣೆ ಪ್ರಕ್ರಿಯೆ ನಡೆಯಲಿದೆ ಇನ್ನ ಎರಡನೇದು ರಾಜ್ಯದಲ್ಲಿ ಬಹು ಚರ್ಚಿತ ವಿಷಯ ರಾಜ್ಯದಲ್ಲಿ ಶಾಲೆಗಳ ಪ್ರಾರಂಭದ ಬಗ್ಗೆ ನಮ್ಮ ಇಲಾಖೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ
ಇವತ್ತು ಎಲ್ಲ ಅಧಿಕಾರಿಗಳ ಜೊತೆ ಈ ಶಾಲಾ ಆರಂಭದ ಕುರಿತಂತೆ ಒಂದಷ್ಟು ಮಾಹಿತಿನ ಸಂಗ್ರಹ ಮಾಡಿದ್ದೀನಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಶಾಲೆಗಳ ಆರಂಭ ಶಾಲೆಗಳ ನಡೆಯತಾ ಇರುವ ಪರಿಸ್ಥಿತಿ ಸ್ಥಿತಿಗತಿಗಳನ್ನ ನಾವೆಲ್ಲರೂ ಕೂಡ ಅವಲೋಕನ ಮಾಡಿದೀವಿ ನಮ್ಮ ಶಿಕ್ಷಣ ಇಲಾಖೆಯ ಆಯುಕ್ತರು ಇಂದಿನಿಂದ ಇನ್ನ ಮುಂದಿನ 2 ದಿವಸ ಸಮಾಜ ಕಲ್ಯಾಣ ಇಲಾಖೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಮತ್ತೆ ರಾಜ್ಯದ ಎಲ್ಲಾ ತಾಲ್ಲೂಕುಗಳ ಎಸ್ಡಿಎಂಸಿ ಅವರ ಪ್ರತಿನಿಧಿಗಳು ಅವರ ಜೊತೆ ಚರ್ಚೆ ಮಾಡಿ ಆ ಚರ್ಚೆಯ ಆಧಾರದ ಮೇಲೆ ಅವರ ಅಭಿಪ್ರಾಯನ ಕ್ರೋಡೀಕರಿಸಿ ಒಂದು ವರದಿಯನ್ನ ಸಲ್ಲಿಸಲಿದ್ದಾರೆ ಅದೇ ರೀತಿ ಮೊರಾರ್ಜಿ ದೇಸಾಯಿ ಶಾಲೆಗಳು ಯಾವುದನ್ನ ನಾವು ಸನಿವಾಸ ಶಾಲೆಗಳು ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಅಂತೀವಿ ಕಿತ್ತೂರು ಚೆನ್ನಮ್ಮ ಶಾಲೆ ಆಶ್ರಮ ಶಾಲೆ ಇವುಗಳ ಬಗ್ಗೆ ಕೂಡ ಸಂಬಂಧಪಟ್ಟು ಜೊತೆ ನಮ್ಮ ಆಯುಕ್ತರು ಚರ್ಚೆ ಮಾಡುವರಿದ್ದಾರೆ ಅವರ ಅಭಿಪ್ರಾಯನೂ ಕೂಡ ಸಂಗ್ರಹ ಮಾಡುವರಿದ್ದಾರೆ ಈ ಎಲ್ಲ ಚರ್ಚೆಗಳಾದ ಮೇಲೆ ಜೊತೆಗೆ ನಿನ್ನೆ ನಮ್ಮ ರಾಜ್ಯದ ಡಿಡಿಪಿಗಳ ಜೊತೆ ಬಿಇಒಗಳ ಜೊತೆ ಒಂದು ಚರ್ಚೆ ಆಗಿದೆ ಹಾಗೇನೇ ಇವತ್ತು ನಮ್ಮ ಶಾಲೆಗಳ ಶಿಕ್ಷಕ ಸಂಘದ ಅಧ್ಯಕ್ಷರ ಜೊತೆನೂ ನಾವು ಚರ್ಚೆ ಮಾಡಿದ್ದೀವಿ ಇವತ್ತು ಮೈಸೂರಿನಲ್ಲಿ ಮೈಸೂರು ಚಾಮರಾಜನಗರ ಹಾಸನ ಕೊಡಗು ಮಂಡ್ಯ ಇಷ್ಟು ಜಿಲ್ಲೆಗಳ ಖಾಸಗಿ ಶಾಲೆಗಳು ಅದು ಐಸಿಎಸ್ಇ ಇರಬಹುದು ಸಿಬಿಎಸ್ಇ ಇರಬಹುದು ಸ್ಟೇಟ್ ಸಿಲೆಬಸ್ ಇರಬಹುದು ಅವರ ಪ್ರತಿನಿಧಿಗಳು ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಚರ್ಚೆಗೆ ನಮ್ಮ ಸಭೆಗೆ ಸಂಬಂಧ ಇಲ್ಲ ಅವರು ಪೂರ್ವ ನಿಯೋಜಿತ ಸಭೆ ಅದು ಅವರದು ಕೂಡ ಅಭಿಪ್ರಾಯವನ್ನ ನಾವು ಸ್ವೀಕರಿಸ್ತೀವಿ ಇದೆಲ್ಲ ಸ್ವೀಕರಿಸಿದ ಮೇಲೆ ನಾವೊಂದು ವರದಿಯನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ಅವರಿಗೆ ಪೂರ್ತಿ ಪರಿಸ್ಥಿತಿಯನ್ನ ವಿವರಿಸಿ ನಂತರ ನಾವು ಮುಂದಿನ ನಮ್ಮ ಹೆಜ್ಜೆ ಮುಂದಿನ ಕ್ರಮವನ್ನ ನಾವು ಘೋಷಿಸ್ತೀವಿ ಇಷ್ಟು ಇವತ್ತಿನ ಸಭೆಯಲ್ಲಿ ನಡೆದ ಒಂದು ಪ್ರಕ್ರಿಯೆ ಚರ್ಚೆ ಸಮಾಲೋಚನೆ ಇಷ್ಟು ವಿಷಯಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಮಾತಾಡ್ತೀವಿ ಎಲ್ಲ ಎಸ್ಡಿಎಂಸಿಗಳಲ್ಲಿ ಪೋಷಕರು ಇರ್ತಾರೆ ಸೊ ಅದಕ್ಕೋಸ್ಕರ ಪ್ರತಿ ತಾಲೂಕು ಮಟ್ಟಕ್ಕೆ ಹೋಗ್ತಾ ಇದೀವಿ ನಾವು ಪ್ರತಿ ತಾಲೂಕಿಂದ ಎರಡೆರಡು ಎಸ್ಡಿಎಂಸಿಗಳನ್ನ ನಮ್ದೊಂದು ಆರ್ಡಿಪಿಆರ್ ಒಂದು ನೆಟ್ವರ್ಕ್ ಇದೆ ಅದನ್ನ ಉಪಯೋಗಿಸ್ಕೊಂಡು ಅವ್ರ ಈಗಾಗಲೇ ಎಸ್ಡಿಎಂಸಿ ಅವರು ಒಂದು ಸಭೆ ಮಾಡಿ ಅವ್ರದೊಂದು ರಾಜ್ಯ ಮಟ್ಟದ ಸಮಿತಿ ಇದೆ ಅವರೊಂದು ಸಭೆ ಮಾಡಿ ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ ಆದರೆ ಅದ್ರ ಬದಲು ನಾವೇ ಪ್ರತಿ ತಾಲೂಕಿಗಿಂತ ಇನ್ನು ಕೆಳಗಡೆ ಹೋಗುವ ಸ್ಥಿತಿಲಿ ಬಹಳ ಕಷ್ಟ ಇದೆ ರಾಜ್ಯದಲ್ಲಿ ಸೊ ಆ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಆರ್ ಡಿ ಪಿ ಆರ್ದು ನಮ್ಮ ಆಯುಕ್ತರು ಅದನ್ನು ಕೂಡ ಚರ್ಚೆ ಮಾಡುತ್ತಿದ್ದಾರೆ
ಅಲ್ಲ ಅದನ್ನ ನಾವು ಮರ್ತೀವಿ. ಈಗ ಫಸ್ಟ್ ಎರಡನ್ನ ನಾವು ಮಾಡಿದೀವಿ. ಆ ಹಾನಿಯಾಗೋದ್ರ ಬಗ್ಗೆ ಈಗಾಗಲೇ ನಾವು ವರದಿ ತರಿಸ್ಕೋತಾ ಇದೀವಿ. ನಮ್ಮ ಬಿ ಒಗಳಿಂದ ಯಾವ ಮಟ್ಟದ ಹಾನಿಯಾಗಿದೆ, ಎಷ್ಟು ಪೂರ್ಣ ಹಾಳಾಗಿದೆ, ಎಷ್ಟು ಭಾಗಶಃ ಹಾಳಾಗಿದೆ, ಯಾವ್ದನ್ನ ದುರಸ್ತಿ ಮಾಡ್ಬೋದು, ಮತ್ತೆ ಎಷ್ಟು ಅಂದಾಜು ವೆಚ್ಚ ಆಗುತ್ತೆ, ಅದನ್ನೆಲ್ಲಾನು ಕೂಡ ವರದಿನ ಆಯಿತು ತರಿಸ್ಕೋತಾರೆ. ಈಗ ಖಾಸಗಿ ಶಾಲೆಗಳಲ್ಲಿ ಆನ್ಲೈನ್ ಮಾಡ್ತಾರೆ, ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅವರವರ ಇತಿಮಿತಿನಲ್ಲಿ ಅವರು ಮಾಡ್ತಾ ಇದ್ದಾರೆ. ವಾಟ್ಸಪ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ನಾವು ಪಾಠಗಳನ್ನ ನಾವು ಮಾಡ್ತಾ ಇದ್ದೇವೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ SSLC ಪರೀಕ್ಷೆ ಸಮಯದಲ್ಲಿ ಈ ವರ್ಷ ಆ ಮಕ್ಕಳೆಲ್ಲರೂ ಕೂಡ ಪಾಠದಿಂದ ವಂಚಿತರಾಗಿದ್ರು. ಆಗ ನಾವು ಚಂದನ ವಾಹಿನಿಯನ್ನು ಉಪಯೋಗಿಸ್ಕೊಂಡು ಅವರೆಲ್ಲರಿಗೂ ಕೂಡ ನಾವು ಕ್ಲಾಸಸ್ಸು ನಾವು ಮಾಡಿದ್ವು. ನಾವು ಮತ್ತೆ ಅದ್ರ ಬಗ್ಗೆ ಇಲಾಖೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತ ಆಗಿತ್ತು. ಅದಾದ ನಂತರ ಈಗ ನಾವು 8, 9, 10 ಆ ತರಗತಿಗಳಿಗೆ ಸಂವೇದನ ಹೆಸರಿನಲ್ಲಿ ಎಲ್ಲ ಟಿವಿಗಳಲ್ಲಿ ನಾವು ಚಂದನ ಟಿವಿನಲ್ಲಿ ನಾವು ಪಾಠ ಮಾಡ್ತಾ ಇದ್ದೀವಿ. ಬಹುತೇಕ ಡಿಸೆಂಬರ್ ಹೊತ್ತಿಗೆ ಒಂದು ರೌಂಡ್ ಆ ಎಲ್ಲ ಪಾಠಗಳ ಬೋಧನೆ ಪೂರ್ಣಗೊಳ್ಳುತ್ತೆ. 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಕೂಡ ಮಕ್ಕಳಿಗೆ ಕಲಿಸ್ಲಿಕ್ಕೆ ಅದು ಆಕಾಶವಾಣಿ ಇರ್ಬೋದು, ಮತ್ತೆ ಖಾಸಗಿ ಚಾನೆಲ್ಗಳಿಗೆ ನಾವು ಒಂದು ಟೆಂಡರ್ ಕರೆದಿದ್ದು, ಅದರದ್ದು ಕೂಡ ಒಂದು ನಿರ್ಧಾರ ಇನ್ನೊಂದು ವಾರದಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಆ ಮುಖಾಂತರ ಅದನ್ನು ಉಪಯೋಗಿಸ್ಕೊಂಡು ನಾವು ಬೇರೆ ತರಗತಿಗಳಿಗೂ ಕೂಡ ಪಾಠ ಮಾಡ್ತೀವಿ. ಫಸ್ಟ್ ಇದೆಲ್ಲ ಆಗಲಿ, ಈ 2 ದಿನ ಆದ ಮೇಲೆ SDMC ಇದೆಲ್ಲ ಆದ ಮೇಲೆ ನಾವು ಕ್ರೋಢೀಕರಿಸಿ ಪ್ರಯಷ್ಟ ಇನ್ನೊಂದು 4-5 ದಿನ ಆಗ್ಬೋದು. ಅಲ್ಲ ಅದೇ ನಮ್ಗೆಲ್ಲಾನು ಕೂಡ ಅದಕ್ಕೋಸ್ಕರ ಹೇಳ್ತಾರೆ, ನಾವು ಏನು ಕೂಡ ನಿರ್ಧಾರ ತಗೊಂಡಿಲ್ಲ. ಏನಾದ್ರು ನಿರ್ಧಾರ ತಗೋಬೇಕು ಅಂದ್ರೆ ಅದರಿಂದ ನಾವು ಪಾಠ ಕಲಿತೀವಿ. ನಾವೇನೇನು ಸಿದ್ಧತೆ ಮಾಡ್ಕೋಬೇಕು ಅಂತ ಕೂಡ ಯೋಚನೆ ಮಾಡ್ತೀವಿ. ಮತ್ತೆ ನಮ್ಮ ರಾಜ್ಯದಲ್ಲಿ ಪರೀಕ್ಷೆ ಮಾಡಿದಾಗ ಅಥವಾ ವಿಜಯಾಗಮ ಮಾಡಿದಾಗ ಒಂದು SOP ಅಂತ ನಾವು ಮಾಡಿದ್ವು. ಸೊ ಮುಂದೆ ಆ ಒಂದು ಪರಿಸ್ಥಿತಿ ಬಂದಾಗ ಯಾವ ರೀತಿ ಮಾಡಬೇಕಂತ ಅದನ್ನು ಕೂಡ ಯೋಚನೆ ಮಾಡ್ತೀವಿ. ಯೋಚನೆ ನೋಡಿ, ದೀಪಾವಳಿ ಮುಂಚೆನೆ ಪಟಾಕಿ ಹೊಡೆ ರೆಡಿ ಆಗಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.